ಲಾಕ್ಡೌನ್ ಪರಿಣಾಮದಿಂದಾಗಿ ಸಂಕಷ್ಟದಲ್ಲಿರುವವರಿಗೆ ಉಡುಪಿ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾತ್ರರು ಸುಮಾರು 500 ಕ್ಕೂ ಅಧಿಕ ಕುಟುಂಬಗಳಿಗೆ 15 ದಿನಗಳಿಗೆ ಬೇಕಾಗುವ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಅತಿ ಮುಖ್ಯವಾದ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಹಸ್ತಾಂತರಿಸಿದರು ಈ ಸಂದರ್ಭ ಮಾತನಾಡಿದ ಪುತ್ತಿಗೆ ಶ್ರೀಗಳು ನಮ್ಮ ರಾಜ್ಯ ದೇಶ ಹಾಗೂ ಇಡೀ ಪ್ರಪಂಚವು ಕೊರೋನಾದಿಂದ ಮುಕ್ತಿಯಾಗಲಿ ಎಲ್ಲಾ ದಾನಿಗಳು ಇಂತಹ ಸಂದರ್ಭದಲ್ಲಿ ಮುಂದೆ ಬಂದು ಅಗತ್ಯ ಬಿದ್ದವರಿಗೆ ಸಹಕರಿಸಬೇಕು ಉಡುಪಿ ಜಿಲ್ಲೆಯು ಮಾದರಿ ಜಿಲ್ಲೆಯಾಗಲಿ ಎಂದು ಪರಸ್ಪರ ಸಹಕರಿಸುವಂತಾಗಲಿ ಎಂದರು उडुपी शासक रघुपति भट्ट अवरु मातनाडि सरकार के साकष्टु केलसविद्दु इंतह मठ मंदिर अदु प्रसाद रूपदल्लि आगुत्तदे ಈ ಸಂದರ್ಭ ಇಡಿ ವಿಶ್ವವೇ ಆತಂಕದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ಈ ಸಾಮಗ್ರಿಗಳು ಬಂದಾಗ ಪ್ರಯೋಜನವಾಗುತ್ತದೆ ಎಂದು ಹೇಳಿದರು ಎಲ್ಲಾ ಮಠಗಳು ಮಂದಿರಗಳು ಈ ಸಂದರ್ಭದಲ್ಲಿ ನಮ್ಮ ಸಂಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸಿದೆ ಅದಕ್ಕೆ ನಾವೆಲ್ಲ ಜಿಲ್ಲಾಡಳಿತ ಇಡಿ ಮಠ ಮಂದಿರಗಳಿಗೆ ವಿಶೇಷವಾದಂತ ಒಂದು ಆಭಾರಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಕುತ್ತಿಗೆ ಶ್ರೀಪಾದರ ಒಂದು ಆಶೀರ್ವಾದದಿಂದ ಇವತ್ತೇನು ಈ ನವತ್ತು ಧಾನ್ಯಗಳು ಇದೆ ನಾನು ಮೊನ್ನೆ ಮಾತಾಡುವಾಗ ಕೆಲವು ಐಟಂ ಹೇಳಿದೆ ಆದರೆ ಅವರು ಅದಕ್ಕೆ ಸೇರಿಸಿ ಕೆಲವು ನಾವು ಕೇಳಿದಕ್ಕೆ ತೆಂಗಿನಕಾಯಿಗಳು ಇದೆಲ್ಲ ನಮ್ಮ ಪಟ್ಟಿಗಳಲ್ಲಿ ಇರಲಿಲ್ಲ ನಾನು ಮೊನ್ನೆ ಮಾತಾಡುವಾಗ ಅದಕ್ಕೆ ಸೇರಿಸಿ ತೆಂಗಿನಕಾಯಿ ಬೇಕಾಗ್ತದೆ ಬೇರೆ ಎಲ್ಲ ಬೇರೆ ಹುಳಿ ಹುಣಸೆ ಹುಳಿ ನಮ್ಮದರಲ್ಲಿ ಇರಲಿಲ್ಲ ಇದೆಲ್ಲವನ್ನ ಸೇರಿಸಿ ಅಂದ್ರೆ ಒಂದು ಕುಟುಂಬಕ್ಕೆ ಒಳ್ಳೆಯ ಊಟ ಮಾಡಲಿಕ್ಕೆ ಆಗುವಷ್ಟು ಒಂದು ದವಸ ಧಾನ್ಯಗಳನ್ನು ಅವರು ಇವತ್ತು ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೀಡಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಉಡುಪಿ ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಹಾಗೂ ಬ್ರಹ್ಮಪುರ ತಹಶೀಲ್ದಾರ್ ಅವರು ವಸ್ತುಗಳನ್ನು ಪ್ರಸಾದ ಎಂದು ಸ್ವೀಕರಿಸಿದರು ಇದರಲ್ಲಿ ಯಾವುದೇ ವಸ್ತು ವ್ಯರ್ಥ ಮಾಡದೆ ಅತ್ಯಂತ ನಿರ್ಗತಿಕ ಕುಟುಂಬಗಳಿಗೆ ವಿತರಿಸುವ ಭರವಸೆಯನ್ನು ನೀಡಿದರು ಪೂಜ್ಯರು ಇವತ್ತು ನಮ್ಮನ್ನು ಕರೆದು ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದ ದವಸ ಧಾನ್ಯಗಳನ್ನು ಯಾರಿಗೆ ತುಂಬ ಅಗತ್ಯ ಇದೆ ಅಂತ ಸಂದರ್ಭದಲ್ಲಿ ಅವರಿಗೆ ನೀಡಬೇಕು ಅಂತ ಏನು ಕೊಟ್ಟಿದ್ದಾರೆ ಅದು ಒಂದೇ ಒಂದು ಕಿಟ್ ಸಹ ಮಿಸ್ಯೂಸ್ ಆಗದೆ ರೀತಿಯಲ್ಲಿ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸಿದೆ ಅಂತ ಶ್ರೀಗಳಲ್ಲಿ ಮನವಿ ಮಾಡಿದ್ದೀನಿ ಇಂಥದ್ದೊಂದು ಮಹತ್ಕಾರ್ಯವನ್ನು ಉಡುಪಿ ಜಿಲ್ಲೆಯಲ್ಲಿ ಇದು ಇಷ್ಟೊಂದು ಅಂತ ಬೇರೆ ಎಲ್ಲೂ ಇಷ್ಟೊಂದು ಕಾಣಲಿಕ್ಕಿಲ್ಲ ಅನ್ಸುತ್ತೆ ಎಲ್ಲ ಸರ್ಕಾರ ಮಾಡಬೇಕಾದ ಕೆಲಸಗಳನ್ನು ಮಠಮಾನ್ಯಗಳು ಮಂದಿರಗಳು ಮತ್ತು ಸಾರ್ವಜನಿಕರು ದಾನಿಗಳು ಈ ತರ ಮಾಡ್ತಾ ಇರೋದು ನಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಏನು ಅವಕಾಶನೇ ಸಿಗದ ರೀತಿಯಲ್ಲಿ ಅಷ್ಟೊಂದು ಪ್ರತಿದಿನ ಬರ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಸಹ ಸಾರ್ವಜನಿಕರು ಮತ್ತು ಮಠ ಮಂದಿರಗಳಿಗೆ ಎಷ್ಟು ಧನ್ಯವಾದಗಳನ್ನು ಈ ಸಂದರ್ಭ ಶ್ರೀಮಠದ ದಿವಾನರಾದ ನಾಗರಾಜ ಆಚಾರ್ಯ ಮ್ಯಾನೇಜರ್ ವಿಷ್ಣುಮೂರ್ತಿ ಉಪಾಧ್ಯಾಯ ಸಂತೋಷ್ ಶೆಟ್ಟಿ ಉಪಸ್ಥಿತರಿದ್ದರು